ರಾಜಕೀಯ ಇಲ್ಲದೆ ಐಟಿ ದಾಳಿ ಇರಲ್ಲ. ಬಿಜೆಪಿ ಅಧಿಕಾರ ಇರುವ ರಾಜ್ಯಗಳಲ್ಲಿ ಐಟಿ ದಾಳಿ ಆಗಲ್ಲ. ಸೊ ಐಟಿ ದಾಳಿಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ದಾಳಿಯ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲಾಯ್ತೋ ಏನಾಯ್ತೋ ಯಾರಿಗಾಯ್ತೋ ಏನಾಯ್ತೋ ಅದೆಲ್ಲ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ, ನೀವು ಹೇಳ್ತಾರದ್ ಕೇಳ್ತಾ ಇದೀನಿ. ಯಾವ ಪೇಪರಲ್ಲೂ ಏನು ಮಾಹಿತಿ ನನಗೇನು ಬಂದಿಲ್ಲ, ಯಾರು ರಿಪೋರ್ಟ್ ಏನು ಕೊಟ್ಟಿಲ್ಲ. ಕೆಲವು ಪಾಲಿಟಿಕ್ಸ್ ಇರ್ತದೆ. ಇವ್ರಿಗೆಲ್ಲ ನಾನು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ಅವ್ರ್ಯಾರು ರಸ್ತೆಯಲ್ಲಿ ಬೀದಿಗೆ ಮಾತಾಡೋರ ಹತ್ರ ಎಲ್ಲ ನಾನು ಉತ್ತರ ಕೊಡಕ್ ನಾನು ತಯಾರಿಲ್ಲ. ಇನ್ನೊಂದು ಸರಿ, ಜಲಸಂಪನ್ಮೂಲ ಇಲಾಖೆ ಸರ್, ಸಣ್ಣ ನೀರಾವರಿ ಇಲಾಖೆಯಲ್ಲಿ ಕಾಮಗಾರಿಗಳು ವಾಪಸ್ ತೆಗೆದುಕೊಂಡಿರುವುದರಿಂದ ಕಮಿಷನ್ ಸಿಕ್ಕಿಲ್ಲ ಅನ್ನುವಂತ ಆರೋಪ ಮಾಡಿದ್ದಾರೆ. ಕಮಿಷನ್ ಇದರ ಸಂಬಂಧ ಸರ್, ಈಗ 600 ಕೋಟಿ ಬಿಬಿಎಂಪಿಯಿಂದ ಮೊನ್ನೆ ರಿಲೀಸ್ ಆಯ್ತಲ್ಲ, ಅದರಿಂದ ಗುತ್ತಿಗೆದಾರರಿಂದ ಕಮಿಷನ್ ಇಸ್ಕೊಂಡು ತಮಿಳುನಾಡು ಕಳಿಸ್ತಾ ಇದ್ರು ಅಂಬಿಕಾಪತಿ ಮೂಲಕ ಅನ್ನುವಂತ ಆರೋಪ ಸರ್. ನನಗೆ ಗೊತ್ತಿಲ್ಲ ಸರ್, ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ನಡೀತಾ ಇದೆ ಸರ್. ಈಗ ಮುಖ್ಯಮಂತ್ರಿಗಳು ಲೋಡ್ ಶೆಡ್ಡಿಂಗ್ ವಿಚಾರದಲ್ಲಿ ಮೀಟಿಂಗ್ ಕರೆದಿ ಆಲ್ಮೋಸ್ಟ್ 65-70% ಅಷ್ಟು ಎನ್ಕ್ವೈರಿ ನಡೀತಾ ಇದ್ರು ಕೂಡ ರಿಪೋರ್ಟ್ ಬರ್ದೇನೆ ನಾವು ಕೆಂಪಣ್ಣವ್ರು ಹೇಳಿದ್ರು, ಕಾಂಟ್ರಾಕ್ಟರ್ಸ್ ಹೇಳಿದ್ರು, ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಅವ್ರಿಗೆ ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಬಿಲ್ಗಳನ್ನ ನಾವು ರಿಲೀಸ್ ಮಾಡಿದ್ದೀವಿ. ಆದೇಶ ಮಾಡಿ ಇದನ್ನ ಮಾಡಿ ಪ್ರಯಾರಿಟಿ ಮೇಲೆ ಯಾವ್ದಾದ್ರು ಕೊಡಬೇಕು ಅಂತ ಮಾಡಿದ್ದೀವಿ. ಸೊ ಕೆಂಪಣ್ಣವ್ರು ಏನು ಗಾಬರಿ ಪಡಬೇಕಾದಂಥ ಅವಶ್ಯಕತೆ ಏನಿಲ್ಲ. ಏನಾರು ಇದ್ರೆ ಬೇಕಾದ್ರೆ ಬರಲಿ ಹೇಳಲಿ, ಅವ್ರು ಏನು ಅವ್ರಿಗೇನು ನ್ಯಾಯ ಒದಗಿಸ್ಕೊಡ್ಬೇಕು ಒದಗಿಸ್ಕೊಡ್ತೀವಿ. ಸೊ ಯು ಶುಡ್ ಬಿ ಹ್ಯಾಪಿ. ಉಪಮುಖ್ಯಮಂತ್ರಿ ಆಗಿರುವಂಥವ್ರು ಖುಷಿಯಾಗಬೇಕಾಗಿತ್ತು, ಸರ್ಕಾರದಲ್ಲಿರುವಂಥವ್ರು ಖುಷಿಯಾಗಬೇಕಾಗಿರುತ್ತೆ ಈ ವಿಚಾರದಲ್ಲಿ. ನಮ್ಮಲ್ಲಿ ಭ್ರಷ್ಟಾಚಾರಿಗಳನ್ನು ಹಿಡಿದಾಗ್ತಾ ಇದ್ದಾರೆ, ಇದೊಂದು ರೀತಿಯಾಗಿ ಕ್ಲೀನ್ ಆಗ್ತಾ ಇದೆ, ಗುಡ್ ಅಂತ ಹೇಳಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ಒಬ್ಬ ಗುತ್ತಿಗೆದಾರರ ಮೇಲೆ ರೇಡ್ ಆದಾಗಲೂ ಸಹ ನೀವು ರಾಜಕೀಯ ಇದೆ ನಡೀತಾ ಇದೆ ಅಂತಂದರೆ ವಾಟ್ ಸಾರ್ಟ್ ಆಫ್ ಇಟ್ ಈಸ್? 42 ಕೋಟಿ ಸಿಗತ್ತೆ ಅಂತಂದರೆ ಏನು ಸರ್ ಅದು? ಅದನ್ನು ನೀವು ರಾಜಕೀಯಕ್ಕೆ ತಳಕ್ಕೆ ಹಾಕ್ತೀರಾ?